ಇದೇ ಮೊದಲೇನಲ್ಲ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಈ ರೀತಿ ಹಲ್ಲೆಗಳು ಪದೇ ಪದೇ ನಡೆಯುತ್ತಲೇ ಇರುತ್ತವೆ ಕೆಲವೇ ಕೆಲವು ವಕೀಲರು ಈ ವೃತ್ತಿಗೆ ಕಳಂಕ ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಗುರುತಿಸಿ ಹೊರಗೆ ಹಾಕಿದರೆ ಮಾತ್ರ ಇಂಥ ಘಟನೆಗಳು ಮರುಕಳಿಸೋದಿಲ್ಲ ವಕೀಲ ವೃತ್ತಿ ಪವಿತ್ರವಾದದ್ದು ವಕೀಲರಾದವರು ಸಮಾಜದಲ್ಲಿ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು ಎಲ್ಲಿ ನ್ಯಾಯ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ನ್ಯಾಯದೇವತೆ ನ್ಯಾಯ ಒದಗಿಸುತ್ತಾಳೆ ಅಂತ ಸಾಮಾನ್ಯ ಜನರು ಕೂಡ ಈ ಕಡೆ ಹೆಜ್ಜೆ ಹಾಕ್ತಾರೆ ನ್ಯಾಯವನ್ನ ರಕ್ಷಿಸುವ ಹೊಣೆ ಪದಗ್ರಹಣ ಸ್ವೀಕರಿಸಿದ ಪ್ರತಿಯೊಬ್ಬ ವಕೀಲರಿಗೂ ಇರುತ್ತೆ ಈ ವೃತ್ತಿಯಲ್ಲಿ ಜನಸೇವೆ ಮಾಡುತ್ತಾ ಇದ್ದವರು ಇಂದಿಗೂ ತಮ್ಮ ಕಾರ್ಯವನ್ನ ಮರೆತಿಲ್ಲ ಸತ್ಯದ ದರ್ಶನ ಮಾಡಿಸಿಕೊಡ್ತಾ ಇದ್ದಾರೆ ವಕೀಲರೆಲ್ಲರೂ ಗೂಂಡಾಗಳಲ್ಲ ಗೂಂಡಾಗಳನ್ನು ನೀವೇ ಗುರುತಿಸಿ ವಕೀಲ ವೃತ್ತಿಯಲ್ಲಿ ಹಲವರು ಉನ್ನತ ಸ್ಥಾನಕ್ಕೆ ಮುಟ್ಟಿದ್ದಾರೆ ಇತರರಿಗೆ ಮಾದರಿಯಾಗಿ ಇಂದಿಗೂ ಬದುಕ್ತಾ ಇದ್ದಾರೆ ಆದರೆ ಕೆಲ ವಕೀಲರು ಕೋರ್ಟ್ ತೊಟ್ಟು ಮಾಡ್ತಾ ಇರೋ ಪುಂಡಾಟಿಕೆಯಿಂದ ಇಡೀ ವಕೀಲ ಸಮೂಹ ತಲೆ ತಗ್ಗಿಸುವಂತೆ ಮಾಡಿದೆ ನಾವು ಹೇಳ್ತಾ ಇರೋದು ಕರಿ ಕೋಟು ಧರಿಸಿಕೊಂಡು ಗೂಂಡಾಗಿರಿ ಮಾಡ್ತಾ ಇರೋರ ಬಗ್ಗೆ ಅಷ್ಟೇ ಹೌದು ಶುಕ್ರವಾರ ಸಿವಿಲ್ ಕೋರ್ಟ್ ಆವರಣದಲ್ಲಿ ನಡೆದ ಘಟನೆಯೇ ಇದಕ್ಕೆ ಜೀವಂತ ಸಾಕ್ಷಿ ನ್ಯಾಯ ಕೊಡಿಸಬೇಕಾದವರು ಅನ್ಯಾಯದ ಹಾದಿ ತುಳಿದಿದ್ದರು ಆದರೆ ಈ ರೀತಿ ಘಟನೆಗಳು ಸಿವಿಲ್ ಕೋರ್ಟ್ ಆವರಣದಲ್ಲಿ ನಡೀತಾ ಇರೋದು ಇದೇ ಮೊದಲೇನಲ್ಲ ಈ ಹಿಂದೆಯೂ ಕೂಡ ಪತ್ರಕರ್ತರ ಮೇಲೆ ಹಲ್ಲೆಗಳು ವಕೀಲರ ನಡುವೆ ಗಲಾಟೆಗಳು ನಿರಂತರವಾಗಿ ನಡೆಯುತ್ತಲೇ ಇವೆ ನವೆಂಬರ್ 13, 2011 ಬೆಂಗಳೂರು ವಕೀಲರ ಸಂಘದ ಚುನಾವಣೆ ನಡೀತಾ ಇತ್ತು ಯಾವುದೇ ಪಾರ್ಟಿ ಮಾಡೋದಿಲ್ಲ ಆಮಿಷ ಒಡ್ಡೋದಿಲ್ಲ ಹಾಗೆ ಹೀಗೆ ಅಂತ ಚುನಾವಣಾಧಿಕಾರಿಗಳ ಮುಂದೆ ಪ್ರಮಾಣಪತ್ರ ಸಲ್ಲಿಸುವ ವಕೀಲರ ಅಭ್ಯರ್ಥಿಗಳು ರಾತ್ರಿ ಆಗ್ತಾ ಇದ್ದಂತೆ ಎಲ್ಲವನ್ನು ಮರೆಯುತ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂತು ಅಲ್ಲದೆ ಅನಗತ್ಯ ದುಂದುವೆಚ್ಚ ಗುಂಡು ಪಾರ್ಟಿ ಮೋಜು ಮಸ್ತಿ ಆಮಿಷ ಒಡ್ಡುತ್ತಿರೋ ಆರೋಪಗಳು ಇದ್ದವು ಆದರೆ ಅಭ್ಯರ್ಥಿಗಳು ಎಲ್ಲಾ ಆರೋಪಗಳನ್ನು ಸ್ಪಷ್ಟವಾಗಿ ಅಲ್ಲಗಳೆದರು ಮಾರ್ಚ್ 23, 2009 ಬೆಂಗಳೂರು ವಕೀಲರ ಸಂಘದಲ್ಲಿ ಚುನಾವಣೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಗೊಂದಲ ಗದ್ದಲ ತಲ್ಲಾಟದಿಂದಾಗಿ ಚುನಾವಣೆ ಅರ್ಧಕ್ಕೆ ನಿಂತಿತ್ತು ಕೆಲ ವಕೀಲರು ನ್ಯಾಯಾಲಯದ ಕಿಟಕಿಯ ಗಾಜುಗಳನ್ನು ಪುಡಿ ಪುಡಿ ಮಾಡಿ ಸುದ್ದಿಯಾಗಿದ್ದರು ವಿದ್ಯಾವಂತರೇ ಹೀಗೆ ಮಾಡಿದ್ರೆ ಹೇಗೆ ಅನ್ನೋ ಪ್ರಶ್ನೆಗಳು ಉದ್ಭವಿಸಿತು ನ್ಯಾಯಮೂರ್ತಿ ಪಿ ಡಿ ದಿನಕರನ್ ವಿರುದ್ಧ ಹೈಕೋರ್ಟ್ನಲ್ಲಿ ವಕೀಲರ ಸಂಘವೇ ಪ್ರತಿಭಟನೆ ಮಾಡ್ತಾ ಇತ್ತು ಆದರೆ ದಾಂಧಲೆ ಮತ್ತು ಪ್ರತಿಭಟನೆಯ ಸುದ್ದಿ ಪ್ರಸಾರ ಮಾಡಲು ಹೋದ ಮಾಧ್ಯಮ ಪ್ರತಿನಿಧಿಗಳನ್ನ ವಕೀಲರು ಅಟ್ಟಾಡಿಸಿಕೊಂಡು ಹೊಡೆದಿದ್ರು ನಟ ದರ್ಶನ್ ಸಾಂಸಾರಿಕ ಕಲಹದ ಸಂದರ್ಭದಲ್ಲೂ ವರದಿ ಮಾಡಲು ಹೋದವರ ಮೇಲೂ ವಕೀಲರು ದರ್ಪ ತೋರಿಸಿದ್ರು ಜನವರಿ 17, 2012 ಅಂದು ವಕೀಲ ಬಾಲಕೃಷ್ಣ ಎಂಬುವರ ಮೇಲೆ ತ್ಯಾಗರಾಜನಗರ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಿ ಬೆಂಗಳೂರಿನ ಹೃದಯ ಭಾಗವಾದ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ವಕೀಲರು ಪ್ರತಿಭಟನೆ ನಡೆಸಿದ್ರು ಬರೋಬ್ಬರಿ 7-8 ಗಂಟೆಗಳ ಟ್ರಾಫಿಕ್ ಜಾಮ್ ಆಯಿತು ಅಂದು ವಕೀಲರ ಪ್ರತಿಭಟನೆಗೆ ಜಯ ಏನೋ ಸಿಕ್ತು ನಿಜ ಆದರೆ ದೂರ ದೂರದ ಊರುಗಳಿಗೆ ಹೋಗಬೇಕಾದ ಗರ್ಭಿಣಿಯರು ವಯಸ್ಕರು ವಿದ್ಯಾರ್ಥಿಗಳು ಆ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡು ಬಡಬಾರದ ಪಾಡುಪಟ್ಟರು ವಕೀಲರಿಗೆ ಹಿಡೀ ಶಾಪ ಹಾಕಿದರು ಸಾಮಾಜಿಕ ಕಾಳಜಿ ಕಳಕಳಿ ಇಲ್ಲದವರು ಅಂತ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಅಸಮಾಧಾನವನ್ನು ಹೊರಹಾಕಿದರು ತಪ್ಪು ಯಾರೇ ಮಾಡಿದರೂ ಅದು ತಪ್ಪೇ ಕಾನೂನಿಗೆ ಎಲ್ಲರೂ ತಲೆ ಬಾಗಲೇಬೇಕು ಆದರೆ ಯಾವುದೇ ಕಾರಣಕ್ಕೂ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ನಾವು ಹೇಳ್ತಾ ಇರೋದು ವಕೀಲರೆಲ್ಲರೂ ಗೂಂಡಾಗಳಲ್ಲ ಆದರೆ ಅಲ್ಲಿ ಕಪ್ಪು ಕೋಟನ್ನ ಧರಿಸಿ ಮಾಡ್ತಾ ಇರೋ ಗೂಂಡಾಗಿರಿಯಿಂದ ಆ ವೃತ್ತಿಗೆ ಧಕ್ಕೆ ತಂದಿದೆ ಇವರನ್ನ ಮಟ್ಟ ಹಾಕೋದು ವಕೀಲರ ಕೈಯಲ್ಲೇ ಇದೆ ನೀವೇ ಡಿಸೈಡ್ ಮಾಡಿ
ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಈಗ ಮಟ್ಟ ಹಾಕದೇ ಇದ್ರೆ ಒಂದೊಂದು ದಿನ ಇದರ ಪರಿಣಾಮ ಘೋರವಾಗಬಹುದು ಹಿರಿಯ ವಕೀಲರು ಈಗಲಾದರೂ ಇದರ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆಯದು ನ್ಯಾಯಾಂಗ ಮತ್ತು ಪತ್ರಿಕೋದ್ಯಮ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಿದಾಗಲೇ ಪ್ರಜಾಪ್ರಭುತ್ವದ ಆಶಯಗಳು ಸಾಕಾರಗೊಳ್ಳುವುದು ಹಾಗಾದರೆ ಈ ಸಂಘರ್ಷ ಕೊನೆಗೊಳ್ಳೋದಕ್ಕೆ ಪರಿಹಾರನೂ ಇದೆ ಅದರ ಬಗ್ಗೆ ಇನ್ನಷ್ಟು ತಿಳಿಯೋದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್